ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಇದನ್ನು ಪಾಕಿಸ್ತಾನದ ಅದೃಷ್ಟ ಅನ್ನಬೇಕು ದುರದೃಷ್ಟ ಅನ್ನಬೇಕು ಗೊತ್ತಿಲ್ಲ, ಅಂತೂ ಅವ್ರಿಗೆ ಏನು ಕಷ್ಟ ಪಡದೆ ಆಯುಧಗಳು ಸುಲಭವಾಗಿ ಸಿಕ್ಕಿಬಿಡುತ್ತವೆ. ಒಂದ್ ಕಾಲಕ್ಕೆ ಅಮೆರಿಕ ಪಾಕಿಸ್ತಾನದ ಬತ್ತಳಿಕೆಯನ್ನ ಬಿಟ್ಟಿಯಾಗಿ ತುಂಬಿಸ್ತಾ ಇತ್ತು, ಈಗ ಆ ಜಾಗವನ್ನ ಚೈನಾ ತುಂಬುತ್ತಾ ಇದೆ. ಮೊನ್ನೆ ಭಾರತ ಅಗ್ನಿಫೈ ಮಿಸೈಲ್ ಟೆಸ್ಟ್ ಮಾಡಿದ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಚೈನಾ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ ಟ್ರ್ಯಾಕರ್ ಶಿಪ್ ಅನ್ನ, ಅಂದ್ರೆ ಒಂದು ಸಣ್ಣ ಸೈಜಿನ ಸ್ಪೈ ಶಿಪ್ ಅನ್ನ ದಾನ ಮಾಡಿದೆ. ಹಾಗಾದ್ರೆ ಈ ಸ್ಪೈ ಶಿಪ್ ಕೊಡುವ ಮೂಲಕ ಇಲ್ಲಿ ಚೈನಾ ಏನ್ ಮಾಡೋದಕ್ಕೆ ಹೋಗ್ತಾ ಇದೆ? ಇದರಿಂದ ಪಾಕಿಸ್ತಾನಕ್ಕಾಗೋ ಲಾಭ ಏನು? ಭಾರತಕ್ಕೇನಾದರೂ ಆತಂಕ ಇದೆಯಾ? ಭಾರತದ ಬಳಿ ಕೂಡ ಇಂಥ ಸ್ಪೈ ಶಿಪ್ಗಳಿವೆಯಾ? ಈ ಸ್ಪೈ ಶಿಪ್ ಅನ್ನೋದು ಏನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೇ, ಮೊನ್ನೆ ಭಾರತ MIRV ಅಂದ್ರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರೀ ಎಂಟ್ರಿ ವೆಹಿಕಲ್ ಟೆಕ್ನಾಲಜಿಯನ್ನ ಹೊಂದಿರುವ ಅಗ್ನಿಫೈ ಮಿಸೈಲ್ ಅನ್ನ ಪರೀಕ್ಷೆ ಮಾಡಿದ ಕೂಡಲೇ ಪಾಕಿಸ್ತಾನ ಗೋಳಾಡೋದಕ್ಕೆ ಶುರು ಮಾಡಿದೆ. ಭಾರತ ಈ ಬಗ್ಗೆ ನಮಗೆ ಮೊದಲೇ ತಿಳಿಸಬೇಕಾಗಿತ್ತು, ಆದ್ರೆ ನಮಗೆ ವಿಷಯನೇ ಹೇಳಿಲ್ಲ. ಈ ಮೂಲಕ ಎರಡೂ ದೇಶಗಳ ನಡುವಿನ ಮಿಸೈಲ್ ಪರೀಕ್ಷೆಯ ಒಪ್ಪಂದವನ್ನ ಭಾರತ ಉಲ್ಲಂಘಿಸಿದೆ ಅಂತ ಪಾಕಿಸ್ತಾನ ಬಾಯ್ ಬಾಯ್ ಪಡ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಅಲ್ಲ, ಭಾರತ ತಾನು ಮಿಸೈಲ್ ಪರೀಕ್ಷೆ ಮಾಡೋ ಬಗ್ಗೆ ಪಾಕಿಸ್ತಾನಕ್ಕೆ ಯಾಕೆ ಮಾಹಿತಿಯನ್ನು ಕೊಡಬೇಕು? ಖಂಡಿತ ಕೊಡಬೇಕಾಗತ್ತೆ. ಆ ಬಗ್ಗೆ ಎರಡೂ ದೇಶಗಳ ನಡುವೆ ಒಂದು ಒಪ್ಪಂದ ಇದೆ. ಭಾರತ ಮತ್ತು ಪಾಕಿಸ್ತಾನ ಯಾವುದೇ ದೇಶ ಹೊಸ ಮಿಸೈಲ್ ಪರೀಕ್ಷೆ ಮಾಡೋದಾದ್ರೆ ಆ ಬಗ್ಗೆ ಪರಸ್ಪರ 3 ದಿನಗಳ ಮೊದಲೇ ಮಾಹಿತಿ ವಿನಿಮಯ ಮಾಡ್ಕೋಬೇಕು. ಹಾಗೆ ಪರೀಕ್ಷೆ ನಡೆಸುವ ಸ್ಥಳ ಎರಡೂ ದೇಶಗಳ ಗಡಿಗಿಂತ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರಬೇಕು. ಆ ಮಿಸೈಲ್ನ ಇಂಪ್ಯಾಕ್ಟ್ ಏರಿಯಾ ಗಡಿಯಿಂದ ಕನಿಷ್ಠ 75 ಕಿಲೋಮೀಟರ್ ದೂರದಲ್ಲಿರಬೇಕು. ಹೀಗೆ ಒಂದಷ್ಟು ನಿಯಮಗಳನ್ನು ಆ ಒಪ್ಪಂದದಲ್ಲಿ ಹೇಳಲಾಗಿದೆ. ಹಾಗೆ ನೆಲ, ಜಲ ಮತ್ತು ವಾಯು ಪ್ರದೇಶಗಳ ಮೂಲಕ ಮಾಡೋ ಯಾವುದೇ ಪರೀಕ್ಷೆಯ ಬಗ್ಗೆ ಕೂಡ ಎರಡೂ ದೇಶಗಳು ಮಾಹಿತಿ ವಿನಿಮಯ ಮಾಡ್ಕೋಬೇಕು. ಅದು ಕ್ರೂಸ್ ಮತ್ತು ಸರ್ಫೇಸ್ ಟು ಏರ್ ಮಿಸೈಲ್ಗಳಿಗೆ ಅನ್ವಯ ಆಗೋದಿಲ್ಲ. ಉಳಿದಂತೆ ಎಲ್ಲ ಮಿಸೈಲ್ಗಳ ಪರೀಕ್ಷೆಯ ಬಗ್ಗೆ ಎರಡೂ ದೇಶಗಳು ಪರಸ್ಪರ ಮಾಹಿತಿಯನ್ನು ವಿನಿಮಯ ಮಾಡ್ಕೋಬೇಕಾಗತ್ತೆ. ಆದರೆ ಭಾರತ ಅಗ್ನಿಫೈ ಪರೀಕ್ಷೆ ಮಾಡುವ ಮೊದಲು ಕಾಲಮಿತಿಯ ಒಳಗೆ ನಮಗೆ ಮಾಹಿತಿಯನ್ನು ಕೊಟ್ಟಿಲ್ಲ ಅನ್ನೋದು ಪಾಕಿಸ್ತಾನ ಮಾಡ್ತಾ ಇರೋ ಗಂಭೀರ ಆರೋಪ. ಆದರೆ ಇದಕ್ಕೆ ಭಾರತ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಈ ಬಗ್ಗೆ ವಿದೇಶಾಂಗ ಇಲಾಖೆಗೆ ತಿಳಿಸಿದೀವಿ, ಕಾಲಮಿತಿಯ ಒಳಗೆ ತಿಳಿಸಿದೀವಿ, ಬೇಕಾದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂತಷ್ಟೇ ಹೇಳಿ ಭಾರತ ಸುಮ್ಮನಾಗಿದೆ. ಹೀಗೊಂದು ಕಡೆ ಪಾಕಿಸ್ತಾನ ಭಾರತದ ವಿರುದ್ಧ ಆರೋಪ ಮಾಡ್ತಾ ಇರೋ ಹೊತ್ತಲ್ಲೇ ಅವರಿಗೆ ಚೈನಾದಿಂದ ಒಂದು ಗಿಫ್ಟ್ ಸಿಕ್ಕಿದೆ. ಅದರ ಹೆಸರು PNS ರಿಜ್ವಾನ್. ಇದು ಚೈನಾ ಪಾಕಿಸ್ತಾನಕ್ಕೆ ಕೊಟ್ಟಿರುವ ಸಣ್ಣ ಸೈಜಿನ ಸ್ಪೈ ನೌಕೆ. ಗೆಳೆಯರೇ, ಭಾರತ ಪ್ರತಿ ಬಾರಿ ಮಿಸೈಲ್ ಪರೀಕ್ಷೆಗಳನ್ನು ಮಾಡುವಾಗ ಕೂಡ ಚೈನಾ ತನ್ನ ಬೇಹುಗಾರಿಕಾ ಹಡಗುಗಳನ್ನು ತಂದು ಹಿಂದೂ ಮಹಾಸಾಗರದಲ್ಲಿ ನಿಲ್ಲಿಸುವುದು ನಿಮಗೆ ಗೊತ್ತಿದೆ. ಮೊನ್ನೆ ಕೂಡ ಅಗ್ನಿ ಪರೀಕ್ಷೆಯ ಸಂದರ್ಭದಲ್ಲಿ ತನ್ನ 2 ಹಡಗುಗಳನ್ನು ಚೈನಾ ಭಾರತದ ಕಡೆಗೆ ಕಳುಹಿಸಿಕೊಟ್ಟಿತ್ತು. ಹೀಗೆ ಇವರು ಪದೇ ಪದೇ ಬೇಹುಗಾರಿಕಾ ಹಡಗುಗಳನ್ನು ಕಳುಹಿಸಿಕೊಡೋದು, ಅವು ಬಂದು ಶ್ರೀಲಂಕಾದಲ್ಲಿ ಅಂದ್ರೆ ಭಾರತಕ್ಕೆ ತುಂಬಾ ಸಮೀಪ ಲಂಗರ್ ಹಾಕೋದು, ಇದೆಲ್ಲವನ್ನ ನೋಡ್ತಲೇ ಇದ್ದ ಭಾರತ ಈ ಬಾರಿ ಶ್ರೀಲಂಕಾಗೆ ಸ್ವಲ್ಪ ಗಟ್ಟಿ ದನಿಯಲ್ಲಿ ಗದರಿದು ಕೂಡಲೇ ಲಂಕೆ ನಾವಿನ್ನು ಮುಂದೆ ಯಾವುದೇ ವಿದೇಶಿ ರಿಸರ್ಚ್ ಹಡಗುಗಳಿಗೆ ನಮ್ಮ ನೀರಲ್ಲಿ ಅವಕಾಶ ಕೊಡೋದಿಲ್ಲ ಅಂತ ಹೇಳ್ಬಿಡ್ತು. ಜೊತೆಗೆ ಮೊನ್ನೆ ಬರ್ತಾ ಇದ್ದ ಯುವಾನ್ವಾಂಗ್ ನೌಕೆಗೆ ಅನುಮತಿಯನ್ನು ಕೂಡ ನಿರಾಕರಿಸಿತು. ನೀವು ಬಿಟ್ಟುಕೊಳ್ಳದೇ ಇದ್ರೆ ಏನು, ಹಿಂದೂ ಮಹಾಸಾಗರದಲ್ಲಿ ನಮಗಾಗಿ ಇನ್ನೊಂದು ಕುರಿ ಕಾಯ್ತಾ ಇದೆ ಅಂದುಕೊಂಡ ಚೈನಾ ತನ್ನ ಹಡಗನ್ನ ಮ್ಯಾಲ್ಡೀವ್ಸ್ ನ ಬಂದರಿಗೆ ತಗೊಂಡು ಹೋಯಿತು. ಹಾಗೆ ಯುವಾನ್ವಾಂಗ್ 1 ಅನ್ನೋ ಇನ್ನೂ ಒಂದು ಹಡಗನ್ನ ಅಗ್ನಿಫೈ ಪರೀಕ್ಷೆಯ ಸಮಯಕ್ಕೆ ಸರಿಯಾಗಿ ಬಂಗಾಳ ಕೊಲ್ಲಿಗೆ ಬರುವ ಹಾಗೆ ನೋಡಿಕೊಳ್ತು. ಇಲ್ಲಿ ಹೀಗೆ ಪದೇ ಪದೇ ತನ್ನ ಹಡಗುಗಳನ್ನು ತಂದು ಹಿಂದೂ ಮಹಾಸಾಗರದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ನಿಲ್ಲಿಸೋದಕ್ಕಿಂತ ತನ್ನ ಮಿತ್ರ ದೇಶಕ್ಕೆ ಅಂಥದ್ದೊಂದು ಹಡಗನ್ನು ಕೊಟ್ಟುಬಿಟ್ರೆ ಅದು ಅಲ್ಲೇ ಶಾಶ್ವತವಾಗಿ ಭಾರತದ ಪಕ್ಕದಲ್ಲೇ ಇದ್ರೆ ಮಾಹಿತಿ ಸಂಗ್ರಹ ಸುಲಭ ಆಗುತ್ತಲ್ಲ ಅನ್ನೋ ನಿಟ್ಟಲ್ಲಿ ಈಗ ಚೈನಾ ತನ್ನ ಸ್ಪೈ ಶಿಪ್ ಒಂದನ್ನು ಪಾಕಿಸ್ತಾನಕ್ಕೆ ಗಿಫ್ಟ್ ಮಾಡಿದೆ. ಅದರ ಹೆಸರೇ PNS ರಿಜ್ವಾನ್. PNS ಅಂದರೆ ಪಾಕಿಸ್ತಾನ್ ನ್ಯಾವಲ್ ಶಿಪ್ ಅಂತ. ನಾವು ನಮ್ಮ ಹಡಗುಗಳ ಮೇಲೆ INS ಅಂತ ಬರಿತೀವಿ, ಅಂದರೆ ಇಂಡಿಯನ್ ನ್ಯಾವಲ್ ಶಿಪ್ ಅಂತ. ಅಮೆರಿಕ ತನ್ನ ಹಡಗುಗಳನ್ನು USS ಹೆಸರಲ್ಲಿ ಗುರುತಿಸುತ್ತೆ. USS ಅಂದರೆ ಯುನೈಟೆಡ್ ಸ್ಟೇಟ್ಸ್ ಶಿಪ್ ಅಂತ. ಹಾಗೆ ಪಾಕಿಸ್ತಾನದ ನೌಕಾಪಡೆಯನ್ನು PNS ಅಂತ ಹೇಳ್ತಾರೆ. ಈಗ ಪಾಕಿಸ್ತಾನದ ನೌಕಾಪಡೆಯನ್ನು ಸೇರ್ಪಡೆ ಆಗ್ತಾ ಇರೋದು ಅವರ ಮೊಟ್ಟ ಮೊದಲ ಸ್ಪೈ ಶಿಪ್ PNS ರಿಜ್ವಾನ್. 87 ಮೀಟರ್ ಉದ್ದದ ಈ ಹಡಗು ಭಾರತದ INS ಧ್ರುವ ಇದೆಯಲ್ಲ, ಅದರ ಮಿನಿ ರೂಪ ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ ಲಾಂಗ್ ರೇಂಜ್ ರಡಾರ್ಗಳು, ರಿಸೀವರ್ಗಳು ಇವೆ. ಇದು ಮಿಸೈಲ್ ಟ್ರ್ಯಾಕಿಂಗ್ ಶಿಪ್ ಆಗಿದ್ದು ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಬಗ್ಗೆ ಕೂಡ ಪಾಕಿಸ್ತಾನದ ನೌಕಾಪಡೆಗೆ ಕೆಲ ನಿಮಿಷಗಳ ಮೊದಲು ಮಾಹಿತಿಯನ್ನು ಕೊಡುವ ಸಾಮರ್ಥ್ಯ ಇದಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಮಿಸೈಲ್ ಟ್ರ್ಯಾಕಿಂಗ್ ಶಿಪ್ ಅಂದ್ರೆ ಏನು? ಗೆಳೆಯರೆ, ಈಗ ಯಾವುದೇ ದೇಶ ಮತ್ತೊಂದು ದೇಶದ ಮೇಲೆ ಮಿಸೈಲ್ ದಾಳಿ ಮಾಡ್ತು ಅಂತ ಇಟ್ಕೊಳ್ಳಿ, ಅದನ್ನು ಮೊದಲೇ ಪತ್ತೆ ಮಾಡಿ ನಮ್ಮ ನೆಲದ ಒಳಗೆ ಅದು ಬೀಳುವ ಮೊದಲೇ
ಅದನ್ನು ನ್ಯೂಟ್ರಲೈಸ್ ಮಾಡಬೇಕಾಗಿರುತ್ತೆ. ಅದಕ್ಕಾಗಿ ರಡಾರ್ಗಳನ್ನು ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಎಲ್ಲ ದೇಶಗಳು ಬಳಸುತ್ತವೆ. ಈಗ ಭಾರತದ ವಿಷಯಕ್ಕೆ ನಾವು ಬರೋದಾದರೆ, ನಮ್ಮ ಬಳಿ S-400 ಇದೆ, ಪೃಥ್ವಿ ಇದೆ, ಆಕಾಶ್ ಇದೆ, ಹೀಗೆ ಸಾಕಷ್ಟು ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ನಾವು ಹೊಂದಿದ್ದೀವಿ. ಭಾರತದ ಭೂಗಡಿಗಳನ್ನು ಕಾಪಾಡೋದಕ್ಕೆ ನಮ್ಮ ಬಳಿ ಸಾಕಷ್ಟು ವ್ಯವಸ್ಥೆಗಳಿವೆ. ಆದರೆ ಭಾರತಕ್ಕೆ ವಿಶಾಲವಾದ ಸಾಗರ ಗಡಿ ಕೂಡ ಇದೆಯಲ್ಲ, ಅಲ್ಲಿ ಏನು ಮಾಡೋದು? ಅದಕ್ಕಾಗಿನೇ ನಮ್ಮಲ್ಲಿ 2 ಮಿಸೈಲ್ ಟ್ರ್ಯಾಕಿಂಗ್ ಶಿಪ್ಗಳಿವೆ. ಆ ಪೈಕಿ ಒಂದರ ಹೆಸರು INS ಧ್ರುವ, ಇನ್ನೊಂದು INS ಅನ್ವೇಷ್. ಈ ಪೈಕಿ INS ಧ್ರುವ ಇದೆ ನೋಡಿ, ಇದು ಬ್ಯಾಲಿಸ್ಟಿಕ್ ಮಿಸೈಲ್ ಟ್ರ್ಯಾಕಿಂಗ್ ಶಿಪ್ ಆಗಿದ್ದು, ಸುಮಾರು 2,000 ಕಿಲೋಮೀಟರ್ ದೂರದಲ್ಲಿ ಮಿಸೈಲ್ ಅನ್ನು ಟ್ರ್ಯಾಕ್ ಮಾಡೋ ಶಕ್ತಿ ಇದಕ್ಕಿದೆ. ಲಾಂಗ್ ರೇಂಜ್ ರಡಾರ್ಗಳು ಹಾಗೂ ಡೂಮ್ ಶೇಪ್ನ ರಿಸೀವರ್ಗಳು ಇದರಲ್ಲಿವೆ. ಈ ಧ್ರುವನಿಗೆ ಪೃಥ್ವಿ ಏರ್ ಡಿಫೆನ್ಸ್ ಹಾಗೂ ಲ್ಯಾಂಡ್ ಬೇಸ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಕೂಡ ಅಳವಡಿಸಿದ್ದಾರೆ. ಇದರ ಎಲ್ ಬ್ಯಾಂಡ್ ರಡಾರ್ನ ರೇಂಜು 4,000 ಕಿಲೋಮೀಟರ್ ಅಂತ ಹೇಳ್ತಾರೆ. ಹಾಗೆ ಇದು 574 ಅಡಿ ಉದ್ದ, 72 ಅಡಿ ಅಗಲ ಇದೆ. ಸುಮಾರು 300 ಮಂದಿ ಸಿಬ್ಬಂದಿಗೆ ಇದು ಜಾಗ ಮಾಡಿಕೊಡುತ್ತೆ. ಈ ಧ್ರುವ ಭಾರತೀಯ ನೌಕಾಪಡೆಯನ್ನು ಸೇರಿದ್ದು 2021. ನಿಮಗೆ ಗೊತ್ತಿರಲಿ, 2021 ನಮಗೆ ಸಾಗರದಲ್ಲೊಂದು ಮಿಸೈಲ್ ಟ್ರ್ಯಾಕಿಂಗ್ ವ್ಯವಸ್ಥೆ ಇರಲಿಲ್ಲ. ಅತಿ ದೊಡ್ಡ ಸಾಗರ ಗಡಿಯನ್ನು ಹೊಂದಿರುವ ಭಾರತ ಸಮುದ್ರದಲ್ಲೊಂದು ಮಿಸೈಲ್ ಟ್ರ್ಯಾಕರ್ ಅನ್ನು ಹೊಂದಿದ್ದು ಮೊನ್ನೆ 2021 ಮತ್ತು ಈ ಧ್ರುವ ಸೇರ್ಪಡೆಯೊಂದಿಗೆ ಭಾರತ ಮಿಸೈಲ್ ಟ್ರ್ಯಾಕಿಂಗ್ ಶಿಪ್ಗಳನ್ನು ಹೊಂದಿದ ಕೆಲವೇ ಕೆಲವು ದೇಶಗಳ ಪೈಕಿ ಒಂದು ಅನ್ನಿಸ್ಕೊಳ್ತು. ಇನ್ನು ಈ ಟ್ರ್ಯಾಕರ್ಗಳು ಕೂಡ ಹೆಚ್ಚಿನ ದೇಶಗಳ ಬಳಿ ಇಲ್ಲ. ಚೈನಾ ಮಾತ್ರ ಇಂಥ ಅತಿ ಹೆಚ್ಚು ಪ್ರಮಾಣದ ಟ್ರ್ಯಾಕಿಂಗ್ ಶಿಪ್ಗಳನ್ನು ಬಳಕೆ ಮಾಡ್ತಾ ಇದೆ. ಚೈನಾ ಬಳಿ ಯುವಾನ್ ವಾಂಗ್ ಕ್ಲಾಸ್ನ 6 ಸ್ಪೈ ಶಿಪ್ಗಳಿವೆ. ಫ್ರಾನ್ಸ್ ಬಳಿ ಒಂದಿದೆ. ರಷ್ಯಾ ಬಳಿ ಸದ್ಯಕ್ಕೀಗ 1 ಶಿಪ್ ಇದೆ, ಅದನ್ನು ಮಾರ್ಷಲ್ ರಿಲೋ ಅಂತ ಕರೀತಾರೆ. ಅದು ರಷ್ಯಾದ ಪೆಸಿಫಿಕ್ ಪಡೆಯ ಭಾಗ ಆಗಿದೆ. ಇನ್ನು ಅಮೆರಿಕಾ ಬಳಿ ಇರೋದು ಕೂಡ 2 ಟ್ರ್ಯಾಕಿಂಗ್ ಶಿಪ್ಗಳು. ಭಾರತದ ಬಳಿ ಕೂಡ 2 ಮಿಸೈಲ್ ಟ್ರ್ಯಾಕಿಂಗ್ ಶಿಪ್ಗಳಿವೆ. ಇನ್ನು ಈ INS ಧ್ರುವ ಇದೆಯಲ್ಲ, ಇದನ್ನು DRDO ಮತ್ತು ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ಗಳು 1,500 ಕೋಟಿ ರೂಪಾಯಿಗಳಷ್ಟು ವೆಚ್ಚ ಮಾಡಿ ತಯಾರು ಮಾಡಿವೆ. ಸದ್ಯಕ್ಕೆ ಈ ಮಿಸೈಲ್ ಟ್ರ್ಯಾಕಿಂಗ್ ಶಿಪ್ ವಿಶಾಖಪಟ್ಟಣಂ ಬಳಿ ಇದೆ. ಈ ಧ್ರುವ ಸೇರ್ಪಡೆಯ ನಂತರ ಇದೇ ತರಹದ ಸ್ವಲ್ಪ ಚಿಕ್ಕ ಸೈಜಿನ INS ಅನ್ವೇಷ್ ಕೂಡ ಭಾರತೀಯ ನೌಕಾಪಡೆಯನ್ನು ಸೇರಿದೆ. ಈ ಎರಡು ಈಗ ಸಮುದ್ರದ ಮೂಲಕ ಉಂಟಾಗಬಹುದಾದ ದಾಳಿಗಳಿಂದ ದೇಶವನ್ನು ಕಾಪಾಡುವುದರಲ್ಲಿ ನಿರತವಾಗಿವೆ. ಒಂದ್ ಕಡೆ ಭಾರತದ ಮಿಸೈಲ್ ಶಕ್ತಿ ಹಾಗೂ ಏರ್ ಡಿಫೆನ್ಸ್ ಶಕ್ತಿ ಎರಡೂ ಹೆಚ್ಚಾಗ್ತಾ ಇರುವಾಗ ಪಾಕಿಸ್ತಾನ ತಾನು ಕೂಡ ಇಂಥದ್ದೊಂದೇನಾದರೂ ಮಾಡಿಕೊಳ್ಳೇಬೇಕಲ್ವೇ? ಈ ಹಿಂದೆ ಅಂದರೆ 60-70 ಆಯುಧಗಳ ವಿಷಯದಲ್ಲಿ ಪಾಕಿಸ್ತಾನ ಭಾರತಕ್ಕಿಂತ ಸಾಕಷ್ಟು ಬಲಿಷ್ಠವಾಗಿತ್ತು. ಯಾಕೆಂದ್ರೆ ಅವತ್ತವರಿಗೆ ಅಮೆರಿಕದ ಸಹಾಯ ಸಿಗ್ತಾ ಇತ್ತು. F-16 ಯುದ್ಧ ವಿಮಾನಗಳನ್ನು ಅಮೆರಿಕ ಪಾಕಿಸ್ತಾನ ಕೊಟ್ಟಿತ್ತು. ಅವರ ಯುದ್ಧ ಟ್ಯಾಂಕುಗಳು ಕೂಡ ಬಲಿಷ್ಠವಾಗಿದ್ದವು. ಅವತ್ತು ಕೂಡ ಭಾರತ ತನಗಬೇಕಾದ ಆಯುಧಗಳನ್ನು ಹಣ ಕೊಟ್ಟು ಖರೀದಿ ಮಾಡಬೇಕಾಗಿತ್ತು ಅಥವಾ ತಾನೇ ತಯಾರು ಮಾಡ್ಕೋಬೇಕಾದ ಪರಿಸ್ಥಿತಿ ಇತ್ತು. ನಮಗೆ ಹೀಗೆ ದಾನ ಕೊಡೋರು, ಪುಗ್ಸೆಟ್ಟೆ ಕೊಡೋರು ಯಾವತ್ತೂ ಇರಲಿಲ್ಲ. ಬಹುಶಃ ಇದೇ ಕಾರಣಕ್ಕೇನೋ ಭಾರತ ಇವತ್ತು ಆಯುಧ ಕ್ಷೇತ್ರದಲ್ಲಿ ನಿಧಾನವಾಗಿ ಸ್ವಾವಲಂಬನೆಯನ್ನು ಸಾಧಿಸುವ ಕಡೆಗೆ ಹೆಜ್ಜೆ ಹಾಕ್ತಾ ಇದೆ. ನಾವು ಆಯುಧಗಳನ್ನು ವಿದೇಶಗಳಿಗೆ ರಫ್ತು ಮಾಡೋ ಮಟ್ಟಕ್ಕೆ ಬೆಳೆದಿದ್ದೀವಿ. ಪಾಕಿಸ್ತಾನ ಮಾತ್ರ ಈಗಲೂ ಕೂಡ ಬೇರೆ ಬೇರೆ ದೇಶಗಳ ದಾನ ಭಿಕ್ಷೆಯ ಮೇಲೆ ಡಿಪೆಂಡ್ ಆಗಬೇಕಾಗಿ ಬರ್ತಾ ಇದೆ. ಈಗ ಅವರಿಗೆ ಆಯುಧಗಳನ್ನು ಕೊಡೋದಕ್ಕೆ ಅಮೆರಿಕ ಜೊತೆಯಲ್ಲಿಲ್ಲ, ಆದರೆ ಆ ಜಾಗವನ್ನು ಚೈನಾ ತುಂಬುತ್ತಾ ಇದೆ. ಚೈನಾದ ಆಯುಧಗಳಿವತ್ತು ಪಾಕಿಸ್ತಾನದ ಬತ್ತಳಿಕೆಯ ತುಂಬ ಇವೆ. ಯುದ್ಧ ವಿಮಾನಗಳು ಚೈನಾ ಮೇಡು, ಯುದ್ಧ ಟ್ಯಾಂಕುಗಳು ಚೈನಾ ಮೇಡು, ಸಬ್ಮರಿನ್ ಚೈನಾ ಕೊಟ್ಟಿರೋದು, ಈಗ ಸ್ಪೈ ಶಿಪ್ ಅನ್ನು ಕೂಡ ಚೈನಾನೇ ಕೊಟ್ಟಿದೆ. ಈ ಹಡಗಿನ ಮೂಲಕ ಪಾಕಿಸ್ತಾನ ಭಾರತದಲ್ಲಿ ನಡೆಯುವ ಮಿಸೈಲ್ ಪರೀಕ್ಷೆಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಅದನ್ನು ಚೈನಾಗೆ ಕೊಡೋ ಕೆಲಸವನ್ನು ಮಾಡಬಹುದು. ಜೊತೆಗೆ ಭಾರತ ಯಾವತ್ತಾದರೂ ಪಾಕಿಸ್ತಾನದ ಮೇಲೆ ಮಿಸೈಲ್ ದಾಳಿ ಮಾಡಿದರೆ ಆ ಬಗ್ಗೆ ಮಾಹಿತಿಯನ್ನು ಪಾಕಿಸ್ತಾನಕ್ಕೆ ಈ ಹಡಗು ಒದಗಿಸಿಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೇ, ಪಾಕಿಸ್ತಾನದಲ್ಲಿ ಈಗ ಸದ್ಯಕ್ಕಿರೋ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿವೆಯಲ್ಲ, ಅವು ಕೂಡ ಚೈನಾ ಕೊಟ್ಟಿರೋದೇ. ಇವರು ಬಳಸ್ತಾ ಇರೋ ರಡಾರ್ಗಳು ಚೈನಾ ಮೇಡೆ. ಮೊನ್ನೆ ಭಾರತದ ಬ್ರಹ್ಮೋಸ್ ಒಂದು ಮಿಸ್ಫೈರ್ ಆಗಿ ಪಾಕಿಸ್ತಾನದ ನೆಲದ ಮೇಲೆ ಬಿತ್ತು. ಆ ಬಗ್ಗೆ ಭಾರತ ಮಾಹಿತಿ ಕೊಡುವವರೆಗೆ ಪಾಕಿಗಳಿಗೆ ಅದು ಗೊತ್ತು ಕೂಡ ಆಗಿರಲಿಲ್ಲ. ಆ ನಂತರವೇ ಅವರು ತಮ್ಮ ರಡಾರ್ಗಳನ್ನು ಪರೀಕ್ಷೆ ಮಾಡಿಕೊಂಡಿದ್ದು. ಇದು ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ತೋರಿಸುತ್ತೆ. ಆ ಘಟನೆಯ ನಂತರ ತೀವ್ರ ಮುಜುಗರವನ್ನು ಅನುಭವಿಸಿದ್ದ ಪಾಕಿಸ್ತಾನ ತನ್ನ ಏರ್ ಡಿಫೆನ್ಸ್ ಬಗ್ಗೆ ಚೀನಾ ಬಳಿ ಗೋಳಾಡಿಕೊಂಡಿತ್ತು. ಹೀಗಾಗಿ ಚೈನಾ ಒಂದು ಸ್ಪೈ ಶಿಪ್ ಅನ್ನು ಪಾಕಿಸ್ತಾನಕ್ಕೆ ಕೊಡ್ತಾ ಇದೆ. ಇಲ್ಲಿ ಇದರಿಂದ ಪಾಕಿಸ್ತಾನಕ್ಕೆ ಏನು ಲಾಭ ಆಗುತ್ತೋ ಗೊತ್ತಿಲ್ಲ. ಯಾಕೆಂದರೆ ಸದ್ಯಕ್ಕೆ ಭಾರತ ಏನು ಪಾಕಿಗಳ ಜೊತೆ ಯುದ್ಧ ಮಾಡೋ ಮೂಡಲಿಲ್ಲ. ಹೀಗಾಗಿ ಮಿಸೈಲ್ ಟ್ರ್ಯಾಕಿಂಗ್ ಶಿಪ್ ಅವರಿಗೆ ಯಾವ ಅನುಕೂಲನೂ ಸದ್ಯಕ್ಕೆ ಮಾಡಿಕೊಡದೇ ಇರಬಹುದಾದರೂ ಇದರಿಂದ ಚೈನಾಗೆ ಮಾತ್ರ ಖಂಡಿತ ಒಂದಷ್ಟು ಅನುಕೂಲಗಳಾಗುತ್ತವೆ. ಚೈನಾ ಪದೇ ಪದೇ ಹಿಂದೂ ಮಹಾಸಾಗರಕ್ಕೆ ಬಂದು ಭಾರತದ ವಿರುದ್ಧ ಜಾಸೂಸಿ ಮಾಡೋದಕ್ಕೆ ತನ್ನ ಹಡಗುಗಳನ್ನು ಕಳುಹಿಸಬೇಕಾದ ಪ್ರಮೇಯ ಇನ್ನು ಮುಂದೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬಹುದು. ಯಾಕೆಂದರೆ ಪಾಕಿಸ್ತಾನಕ್ಕೆ ಕೊಟ್ಟಿರುವ
ಹಡಗು ಯಾವಾಗಲೂ ಅರಬ್ಬಿ ಸಮುದ್ರದಲ್ಲಿ ನಿಂತಿರೋದ್ರಿಂದ ಅದು ಭಾರತದ ಮೇಲೆ ಕಣ್ಣಿಡೋದಕ್ಕೆ ಚೈನಾಗೆ ಸಹಾಯ ಮಾಡುವ ಸಾಧ್ಯತೆ ಇರುತ್ತೆ. ಇದು ಗೆಳೆಯರೆ, ಚೈನಾ ಪಾಕಿಸ್ತಾನಕ್ಕೊಂದು ಗಿಫ್ಟ್ ಕೊಡುವ ಮೂಲಕ ಭಾರತದ ವಿರುದ್ಧ ಕಣ್ಣಿಡೋದಕ್ಕೆ ಅರಬ್ಬಿ ಸಮುದ್ರದಲ್ಲಿ ಒಂದು ಶಾಶ್ವತ ವ್ಯವಸ್ಥೆಯನ್ನ ಮಾಡಿಕೊಳ್ತಾ ಇರುವುದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.